Hello friends, welcome to Mysore Android Boys. Subscribe my channel. Hi friends, welcome to Mysore Android Boys. ನೋಡಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ ಶೇರ್ ಇಟ್ ಅನ್ಇನ್ಸ್ಟಾಲ್ ಮಾಡಿ ಇವಾಗ ಹೇಳೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಏನಕ್ಕೆ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದ್ರಿಂದ ನೀವು ಸೇಮ್ ಶೇರ್ ಇಟ್ ಥರನೇ ಯೂಸ್ ಮಾಡ್ಬೋದು. ಶೇರ್ ಇಟ್ ಏನಕ್ಕೆ ಅನ್ಇನ್ಸ್ಟಾಲ್ ಮಾಡಬೇಕಂದ್ರೆ ಅದು ಚೈನಾದು ಶೇರ್ ಇಟ್ಟು, ಅದನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ ಇವಾಗ 3-4 ದಿನದಿಂದ. ಅದು ಬ್ಯಾನ್ ಆಗಿರೋದ್ರಿಂದ ಎಲ್ಲ ಶೇರ್ ಇಟ್ ಅನ್ಇನ್ಸ್ಟಾಲ್ ಮಾಡಿರ್ತಾರೆ ಇವಾಗ. ಆಲ್ರೆಡಿ ಯಾರ್ಯಾರು ಮಾಡಿಲ್ಲ ಅವರೆಲ್ಲ ಇವಾಗಲೇ ಅನ್ಇನ್ಸ್ಟಾಲ್ ಮಾಡಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಅಪ್ಲಿಕೇಶನ್ಗೆ ಯಾವುದೇ ಥರ ಚಾರ್ಜಸ್ ಇರೋಲ್ಲ ಮತ್ತು ಯಾವುದೇ ಥರ ಆ್ಯಡ್ಸ್ಗಳು ಇರೋಲ್ಲ ಈ ಅಪ್ಲಿಕೇಶನಲ್ಲಿ. ಈ ಅಪ್ಲಿಕೇಶನ್ ಬಂದು ಪ್ಲೇ ಸ್ಟೋರಲ್ಲೇ ಸಿಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಫ್ಯೂಚರ್ ಬಂದಿದೆ. ಅದರ ಜೊತೆಗೆ ಇದರಲ್ಲಿ ಏನಂದರೆ ನಿಮ್ಮ ಫೈಲು ಇಂಟರ್ನಲ್ ಮೆಮೊರಿ ಎಸ್ ಡಿ ಕಾರ್ಡಲ್ಲಿ ಏನೇನಿದೆ ಫೈಲ್ಸಲ್ಲಿ ಅದನ್ನೆಲ್ಲ ಇದರಲ್ಲೇ ತಿಳ್ಕೊಬೋದು ಫ್ರೆಂಡ್ಸ್. ಆದರೆ ಶೇರ್ ಇಟಲ್ಲಿ ಆ ಥರ ಆಪ್ಷನ್ ಇರಲಿಲ್ಲ. ಓಕೆ ಫ್ರೆಂಡ್ಸ್, ಇದು ಯಾವ ಥರ ವರ್ಕ್ ಮಾಡೋದು, ಯಾವ ಥರ ಇದನ್ನು ಯೂಸ್ ಮಾಡೋದು ಅಂತ ತೋರಿಸ್ತೀವಿ ನೋಡಿ ಇವಾಗ. ಅದಕ್ಕೂ ಮುಂಚೆ ಏನಂದರೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಮ್ಮ ನ್ಯೂ ವೀಡಿಯೋಸ್ ಯಾವುದೇ ಆಗ್ತೀವಿ ಅದೆಲ್ಲ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಅದು ಯಾವ ಥರ ಯೂಸ್ ಮಾಡೋದಂತ ನೋಡಿ ಫ್ರೆಂಡ್ಸ್. ಎರಡು ಫೋನ್ ಕಾಣ್ತಿದೆಯಲ್ಲ, ಇದು ಎರಡರಲ್ಲೂ ಡೌನ್ಲೋಡ್ ಆಗಿದೆ ಇವಾಗ ಅಪ್ಲಿಕೇಶನು. ಆದರೆ ನೀವು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ಮೊಬೈಲಲ್ಲಿ, ಅಲ್ಲಿ ಸರ್ಚ್ಗೆ ಹೋಗ್ಬಿಟ್ಟು ಫೈಲ್ಸ್ ಗೋ ಅಂತ ಟೈಪ್ ಮಾಡಿ ಅಪ್ಲಿಕೇಶನ್ ಬಂತು ನೋಡಿ. ಓಪನ್ ಮಾಡೋಣ. ಇವಾಗ ಡೌನ್ಲೋಡ್ ಆಗಿದೆ, 5 MB ಇದೆ ಫ್ರೆಂಡ್ಸ್ ಇದು ಅಪ್ಲಿಕೇಶನ್. ಇವಾಗ ಅಲೋ ಕೊಡೋಣ. ಇಲ್ಲಿ ಇವಾಗ ಓಪನ್ ಆಗಿದೆ ನೋಡಿ. ಫಸ್ಟು ಇಂಟರ್ನಲ್ ಮೆಮೊರಿ ತೋರಿಸುತ್ತೆ, ಸೆಕೆಂಡು ಎಸ್ ಡಿ ಕಾರ್ಡ್ದು ಎಷ್ಟು ತುಂಬಿದೆ ಅಂತ ತೋರಿಸುತ್ತೆ. ಇವಾಗ ಕೆಳಗಡೆ ರೀಸೆಂಟ್ ಯಾವ ಫೈಲ್ ಬಂದಿದೆ ಅದರದ್ದೆಲ್ಲ ತೋರಿಸುತ್ತೆ. ಇವಾಗ ಹಂಗೆ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ಫೈಲ್ಸ್ ಅಂತ. ಆಪ್ಷನ್ಗೆ ಹೋದರೆ ಇಲ್ಲಿ ಡೌನ್ಲೋಡು, ರಿಸೀವ್ ಫೈಲ್ಸು, ಅಪ್ಲಿಕೇಶನ್ ಮತ್ತು ಇಮೇಜ್ ಎಲ್ಲ ತೋರಿಸುತ್ತೆ. ಅಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಸೆಂಡ್ ಆ್ಯಂಡ್ ರಿಸೀವ್ ಅಂತ. ಸೆಂಡ್ ಕೊಟ್ಟರೆ ಈ ಮೊಬೈಲಿಂದ ಕಳಿಸೋದು, ಶೇರ್ ಇಟಲ್ಲಿ ಯಾವ ಥರ ಕಳಿಸ್ತೀವಿ ಅದೇ ಥರ. ಮತ್ತು ರಿಸೀವ್ ಅಂತ ಕೊಟ್ಟರೆ ಶೇರ್ ಇಟಲ್ಲಿ ಯಾವ ಥರ ಬರುತ್ತೆ ಅದೇ ಥರ ರಿಸೀವ್ ಮಾಡ್ಕೊಳ್ಳೋದು. ಇದಕ್ಕೆ ಯಾವುದೇ ಥರ ಇಂಟರ್ನೆಟ್ ಬೇಡ, ವಿತೌಟ್ ಇಂಟರ್ನೆಟ್ಟಲ್ಲಿ ನೀವು ಯೂಸ್ ಮಾಡ್ಬೋದು ಈ ಅಪ್ಲಿಕೇಶನ್ನ. ಇವಾಗ ಈ ಮೊಬೈಲಲ್ಲೂ ಓಪನ್ ಮಾಡೋಣ ಈ ಅಪ್ಲಿಕೇಶನ್ನ. ಇಲ್ಲಿ ರಿಸೀವ್ ಕೊಡೋಣ. ಇವಾಗ ಅದರಿಂದ ಒಂದು ಫೈಲ್ ಕಳಿಸೋಣ, ವೀಡಿಯೋನ. ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೋಬೇಕಲ್ಲಿ. ಅಲ್ಲಿ ಶೇರ್ಗೆ ಹೋಗಿ ಶೇರಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ. ಇವಾಗ ಅಲ್ಲಿ ನೆಕ್ಸ್ಟ್ ಅಂತ ಕೊಡೋಣ. ಫೈಲ್ ನೇಮ್ ಕುಣಿಸ್ಕೋಬೇಕಾಗುತ್ತೆ, ನಮ್ಮ ನೇಮ್ ಯಾವುದು ಅಂತ. ಇವಾಗ ನೋಡಿ ಇಲ್ಲಿ ಸರ್ಚ್ ಆಗ್ತಾಯಿದೆ. ಬ್ಲೂಟೂತ್ ವೈಫೈ ಎರಡೂ ಆನ್ ಆಗಿರುತ್ತೆ ಇದು ವರ್ಕ್ ಆಗಬೇಕಾರೆ. ಇವಾಗ ನೋಡಿ ಅಲ್ಲಿ ಬಂತು ಇದ್ರದ್ದು. ಅದ್ರ ಮೇಲೆ ಟಚ್ ಕೊಡೋಣ, ಕನೆಕ್ಟ್ ಆಗ್ತಾಯಿದೆ ಇವಾಗ ಎರಡೂ. ಇವಾಗ ನೋಡಿ ಕನೆಕ್ಟ್ ಆಗ್ತಾಯಿದೆ. ಇದು ಫುಲ್ ಆದಮೇಲೆ ಇಲ್ಲಿ ಫೋಟೋ ಬರುತ್ತೆ. ಶೇರ್ ಇಡ್ತಾರೆ ಅಂತ ತೋರಿಸಲ್ಲ, ಇಷ್ಟು ಇದೆ ಇಷ್ಟು ಹೋಗ್ತಾಯಿದೆ ಅಂತ ನೋಡಿ. ಫುಲ್ ಆಗಿದೆ ಇವಾಗ. ಪ್ಲೇ ಮಾಡಿ ನೋಡೋಣ ಎರಡರಲ್ಲೂ ನೋಡಿ. ಅದರಲ್ಲೂ ಪ್ಲೇ ಆಗುತ್ತೆ ಇವಾಗ. ಸೆಂಡ್ ಆಗಿದೆ ಇದಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡೋರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.